ಕನ್ಹೈಲಾಲ್ ದತ್ತ ಅವಿಭಜಿತ ಬೆಂಗಾಲ್ನಲ್ಲಿ ಆಗಸ್ಟ್ 31ನೇ ತಾರೀಖು 1888ರಲ್ಲಿ ಜನಿಸಿದರು. ಚಂದನ್ ನಗರ್ನಲ್ಲಿ ಬಂಗಾಳದಲ್ಲಿ ರಹಸ್ಯ ಕಾರ್ಯಾಚರಣೆಯ ಮೂಲಕ ರಾಷ್ಟ್ರೀಯ ಹೋರಾಟ ಜಾರಿಯಲ್ಲಿಟ್ಟಿದ್ದ ಎರಡು ಪ್ರಮುಖ ಗುಂಪುಗಳಲ್ಲಿ ಒಂದಾದ ಜುಗಾಂತರ್ ಗುಂಪಿನಲ್ಲಿ ಇವರು ಪ್ರಮುಖರಾಗಿ ಕೆಲಸ ಮಾಡಿದರು. ಕನ್ಹೈಲಾಲ್ ತಾಯ್ನಾಡಿನ ಸ್ವಾತಂತ್ರ್ಯ ಹೋರಾಟದ ಗುರಿಗಾಗಿ ಬಲಿಯಾದ. ಆಗ ಆತನ ವಯಸ್ಸು ಕೇವಲ 20 ವರ್ಷ. ಕ್ರೂರಿಯಾಗಿದ್ದ ಬ್ರಿಟಿಷ್ ನ್ಯಾಯಾಧಿಕಾರಿ ಡೌಗ್ಲಾಸ್ ನನ್ನು ಹತ್ಯೆಗೈಯಲು 1908ರಲ್ಲಿ ಮುಜಫರ್ಪುರ್ ಬಾಂಬ್ ಪ್ರಕರಣ ನಡೆಯಿತು. ಇದರಲ್ಲಿ ಭಾಗಿಯಾಗಿದ್ದ ಎಂಬ ಆಪಾದನೆಯ ಮೇರೆಗೆ ಕನ್ಹೈಲಾಲ್ ದತ್ತ ಮತ್ತು ಇನ್ನೂ ಇತರ 40 ಮಂದಿಯನ್ನು ಈ ಸಮಯದಲ್ಲಿ ಬಂಧಿಸಲಾಯಿತು. ಇದಾದ ನಂತರ ಕೆಲವು ತಿಂಗಳುಗಳು ಕಳೆದ ಮೇಲೆ ನರೇಂದ್ರನಾಥ್ ಗೋಸಾಯಿ ಅವರನ್ನು ಹತ್ಯೆ ಮಾಡಿದ ಆರೋಪದ ಮೇಲೆ ಇವರನ್ನು ಶಿಕ್ಷೆಗೆ ಗುರಿಪಡಿಸಲಾಯಿತು. ಜೊತೆಗೆ ಸ್ನೇಹಿತ ಸತ್ಯೇಂದ್ರನಾಥ್ ಬೋಸ್ ಅವರು ಕೂಡ ಶಿಕ್ಷೆಗೆ ಒಳಗಾದರು. ಹತ್ಯೆಯಾದ ಈ ನರೇಂದ್ರನಾಥ್ ಗೋಸಾಯಿ ಬ್ರಿಟಿಷರಿಗೆ ಅಪ್ರೂವರಾಗಿ ಕೆಲಸ ಮಾಡಿದ್ದ. ಈತ ಸ್ವಾತಂತ್ರ್ಯ ಹೋರಾಟಗಾರರ ಯೋಜನೆಗಳು ಕಾರ್ಯಾಚರಣೆಗಳನ್ನು ಬಯಲು ಮಾಡಿದ್ದರಿಂದ ಅವನ ಮಾತುಗಳನ್ನು ಸಾಕ್ಷಿಯಾಗಿರಿಸಿಕೊಂಡು ಅನೇಕ ಸ್ವಾತಂತ್ರ್ಯ ವೀರರನ್ನು ಬ್ರಿಟಿಷ್ ಸರ್ಕಾರ ಶಿಕ್ಷೆಗೆ ಒಳಪಡಿಸಿತು. ಇದನ್ನು ನೋಡಿ ರೊಚ್ಚಿಗೆದ್ದ ಕನ್ಹೈಲಾಲ್ ಮತ್ತು ಸತ್ಯೇಂದ್ರನಾಥ್ ಗುಪ್ತ ಕಾರ್ಯಾಚರಣೆಯಲ್ಲಿ ಜೈಲಿಗೆ ತರಿಸಿಕೊಂಡ ಒಂದು ರಿವಾಲ್ವರ್ನಿಂದ ನರೇಂದ್ರನಾಥನನ್ನು ಕೊಂದರು. ಜಿಲ್ಲಾ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆದಾಗ ಕನ್ಹೈಲಾಲ್ ನೇರವಾಗಿ ಧೈರ್ಯದಿಂದ ಎದುರಿಸಿದ. ಸ್ವಾತಂತ್ರ್ಯ ಹೋರಾಟಗಾರರ ರಹಸ್ಯ ಸುಳಿವುಗಳನ್ನು ಬಿಟ್ಟುಕೊಟ್ಟ ನರೇಂದ್ರ ದೇಶದ್ರೋಹಿ, ಆದ್ದರಿಂದ ಅವನನ್ನು ನಾವು ಕೊಂದೆವು ಎಂದು ಒಪ್ಪಿಕೊಂಡ. ಕನ್ಹೈಲಾಲ್ಗೆ ಇದೇ ಕಾರಣದಿಂದ ಗಲ್ಲು ಶಿಕ್ಷೆಯಾಯಿತು. ಶಿಕ್ಷೆಯ ಹಿಂದಿನ ದಿನ ಬ್ರಿಟಿಷ್ ಜೈಲು ಅಧಿಕಾರಿ ಅವನ ಧೈರ್ಯ, ನಗುಮೊಗವನ್ನು ನೋಡಿ ಚಕಿತನಾದ. ನಿನ್ನ ನಗು ನಾಳೆ ಹೀಗೆ ಇರುವುದಿಲ್ಲ ಎಂದು ವ್ಯಂಗ್ಯವಾಡಿದ. ಆದರೆ ಗಲ್ಲಿಗೆ ಹೋಗುವಾಗ ಕನ್ಹೈಲಾಲ್ ಆ ಅಧಿಕಾರಿಯನ್ನು, ನಿನ್ನೆ ನಮ್ಮ ಸಂಭಾಷಣೆಯನ್ನು ನೆನಪಿಸಿಕೋ ಎಂದು ಹೇಳಿ ನಗುನಗುತ್ತಲೇ ಗಲ್ಲಿಗೇರಿದ. ಅವನ ಧೈರ್ಯ ನೋಡಿ ಬ್ರಿಟಿಷ್ ಜೈಲು ಅಧಿಕಾರಿ ಮೂಕವಿಸ್ಮಿತನಾದ. 1908 ನವೆಂಬರ್ 10ನೇ ತಾರೀಖು ಬೆಳಿಗ್ಗೆ ಅವನನ್ನು ಕೋಲ್ಕತ್ತಾದ ಆಲಿಪುರ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು. ಕನ್ಹೈಲಾಲ್ ದತ್ತ ಗಲ್ಲಿಗೇರಿ 15 ವರ್ಷಗಳು ಕಳೆದ ಮೇಲೆ ಮೋತಿಲಾಲ್ ರಾಯ್ ಎಂಬುವವರು ಅವನನ್ನು ಕುರಿತು ಪುಸ್ತಕವನ್ನು ಬಂಗಾಳಿ ಭಾಷೆಯಲ್ಲಿ ಪ್ರಕಟಿಸಿದರು. ಚಂದ್ರನಗರ ಎಂಬ ಸ್ಥಳದಿಂದ ಈ ಪುಸ್ತಕ ಪ್ರಕಟವಾಯಿತು. ಆಗ ಚಂದ್ರನಗರ ಫ್ರೆಂಚ್ ಆಡಳಿತದಲ್ಲಿ ಇತ್ತು. ಇಲ್ಲಿ ಬ್ರಿಟಿಷರ ನ್ಯಾಯಾಧಿಕರಣ ನಡೆಯುತ್ತಿರಲಿಲ್ಲ. ಆದರೂ 1878ರ ಸಿ ಕಸ್ಟಮ್ಸ್ ಕಾಯ್ದೆಯ ಪ್ರಕಾರ ಪುಸ್ತಕವು ನ್ಯಾಯಸಮ್ಮತ ವಸ್ತುವಲ್ಲ ಎಂದು ಪ್ರಕಟಿಸಿ ಅದನ್ನು ನಿಷೇಧಿಸಿ ಎಲ್ಲೂ ತಲುಪದ ಹಾಗೆ ಬ್ರಿಟಿಷ್ ಸರ್ಕಾರ ನೋಡಿಕೊಂಡಿತು. ಆ ಪುಸ್ತಕದಲ್ಲಿ ಗಲ್ಲಿಗೆ ಹೋದಾಗಲೂ ಕನ್ಹೈಲಾಲ್ನ ಮುಖ ಅಪೂರ್ವ ಕಾಂತಿಯಿಂದ ಬೆಳಗುತ್ತಿತ್ತು, ದೇಹದ ಒಂದು ಭಾಗದಲ್ಲೂ ನೋವಿನ ಸುಕ್ಕು ಕೂಡ ಕಾಣಲಿಲ್ಲ ಎಂದು ಮೋತಿಲಾಲ್ ಉಲ್ಲೇಖಿಸಿದ್ದರು. ಕನ್ಹೈಲಾಲ್ನನ್ನು ಗಲ್ಲಿಗೇರಿಸಿದ್ದಕ್ಕೆ ಜನಜೀವನದಲ್ಲಿ ಕೋಲಾಹಲ, ಗಲಭೆ, ದಂಗೆಗಳು ನಡೆದವು. ಅವನ ಅಂತಿಮ ಕ್ಷಣಗಳ ಪ್ರತ್ಯಕ್ಷದರ್ಶಿ ವರದಿಗಳು ಅವನನ್ನು ಹುತಾತ್ಮ, ಧೀರನನ್ನಾಗಿಸಿದವು. ಸ್ವಾತಂತ್ರ್ಯದ ಕಿಡಿ ಹೊತ್ತಿಸಿದ ವೀರನಾದ ಕನ್ಹೈಲಾಲ್ ದತ್ತ. ಭಾಗ ಜತಿನ್, ರಾಶ್ ಬಿಹಾರಿ ಬೋಸ್, ಮಾಸ್ಟರ್ ಡಾ ಸೂರ್ಯ ಸೇನ್ ಮತ್ತು ಬಳಗ ಮುಂತಾದ ರಾಷ್ಟ್ರೀಯ ಹೋರಾಟಗಾರರಿಗೆ ಕನ್ಹೈಲಾಲ್ ದತ್ತ ಸ್ಫೂರ್ತಿ ಕಿರಣವಾದ. ಕನ್ಹೈಲಾಲ್ ದತ್ತನಂತಹ ಯುವ ದೇಶಭಕ್ತರ ಧೀರ ಮರಣವನ್ನು, ತ್ಯಾಗವನ್ನು, ಬಲಿದಾನವನ್ನು ಭಾರತ ಎಂದೂ ಗೌರವಿಸುತ್ತದೆ, ಸ್ಮರಿಸುತ್ತದೆ.